ವರ್ತುರು ಪ್ರಕಾಶ್ಗೆ ಬಿಜೆಪಿ ಹೈಕಮಾಂಡ್ ಫುಲ್ ಸಪೋರ್ಟ್ ಅಮಿತ್ ಶಾ ಮೋದಿ ಸಂದೇಶ ರವಾನ ಬಿ ಎಲ್ ಸಂತೋಷ್ ಸಿದ್ದು ವಿರುದ್ಧ ಅಬ್ಬರ ಕೋಲಾರ ಕ್ಷೇತ್ರದಲ್ಲಿ ಪ್ರಚಾರ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಕೋಲಾರ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆ ಜೋರಾಗ್ತಾ ಇದೆ ರಣಕಣ ರಂಗೇರ್ತಾ ಇದೆ ಬಿಜೆಪಿಯಿಂದ ಒರ್ತೂರು ಪ್ರಕಾಶ್ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಯಾರು ಏನೇ ಹೇಳ್ಬೋದು ಕೆಲವೊಂದಿಷ್ಟು ಮೂಲ ಬಿಜೆಪಿಗು ನಾವು ಕೂಡ ಟಿಕೆಟ್ ಆಕಾಂಕ್ಷಿಗಳು ಅಂತ ಹೇಳ್ತಾ ಇರ್ಬೋದು ಆದರೆ ಈ ಕ್ಷಣಕ್ಕೆ ಈವರೆಗೆ ವರ್ತುರು ಪ್ರಕಾಶ್ ಕೋಲಾರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಇದನ್ನು ಡಾಕ್ಟರ್ ಕೆ ಸುಧಾಕರ್ ಹಾದಿಯಾಗಿ ಸಚಿವ ಮುನಿರತ್ನ ಹಾದಿಯಾಗಿ ಸಂಸದ ಮುನಿಸ್ವಾಮಿ ಹಾದಿಯಾಗಿ ಎಲ್ಲರೂ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಬೇರೆ ರೀತಿಯ ಒಂದು ಟ್ರಿಕ್ಸನ್ನು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಈಗ ಇತ್ತೀಚೆಗಷ್ಟೇ ಬಿ ಎಲ್ ಸಂತೋಷ್ ಕೋಲಾರಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಇದೇನಪ್ಪ ಇದು ಇದ್ದಕ್ಕಿದಂತೆ ಬಿ ಎಲ್ ಸಂತೋಷ್ ಆಕ್ಟಿವ್ ಆಗಿದ್ದಾರಲ್ಲ ರಾಜಕಾರಣದಲ್ಲಿ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ವಿಶೇಷವಾಗಿ ನಾವಿವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋಣ ಸೊ ಏನು ಒರ್ತೂರು ಪ್ರಕಾಶ್ಗೆ ಬಿ ಎಲ್ ಸಂತೋಷ್ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರಾ ಒರು ಪ್ರಕಾಶ್ ಹಿಂದೆ ಇರ್ತಕ್ಕಂಥ ಹೈಕಮಾಂಡ್ ನಾಯಕರು ಯಾರು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಡೈರೆಕ್ಟಾಗಿ ಸಂದೇಶವನ್ನು ರವಾನಿಸಿದಾರಾ ಒರ್ ಪ್ರಕಾಶ್ಗೆ ಬಿ ಎಲ್ ಸಂತೋಷ್ ಮೂಲಕ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ಅದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಗೆ ಸ್ವಾಗತ ಇನ್ನೂ ಯಾರು ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ನ್ಯೂಸನ್ನು ಮುಂದುವರಿಸೋದಾದರೆ ವಿಶೇಷವಾಗಿ ಒರ್ತುರ್ ಪ್ರಕಾಶ್ಗೆ ಒತೂರು ಪ್ರಕಾಶ್ ಮಾತಲ್ಲಿ ಫುಲ್ ಜೋರು ಯಾರು ಏನು ಹೇಳಿ ಅದಕ್ಕೆ ಕೌಂಟ್ರನ್ನು ಕೊಡ್ತಾರೆ ಸಿದ್ದರಾಮಯ್ಯ ಹಾದಿಯಾಗಿ ಸಿದ್ದರಾಮಯ್ಯ ಬರೋವರೆಗೂ ಒಂದು ಲೆಕ್ಕ ಸಿದ್ದರಾಮಯ್ಯ ಬಂದ ಮೇಲೆ ಒಂದು ಲೆಕ್ಕ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಬರೋವರೆಗೂ ಕೋಲಾರದಲ್ಲಿ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಅನ್ನೋ ಒಂದು ಫೈಟ್ ಇತ್ತು ಕಾಂಗ್ರೆಸ್ಗೆ ಒಂದು ಇಪ್ಪತ್ತು ವರ್ಷಗಳಿಂದ ನೆಲೆಯಿಲ್ಲ ಕೋಲಾರದಲ್ಲಿ ಹೀಗಾಗಿ ಸಿದ್ದರಾಮಯ್ಯ ಬರೋಕ್ಕೂ ಮುನ್ನ ವರ್ತು ಪ್ರಕಾಶ್ ವರ್ಸಸ್ ಜೆ ಡಿ ಎಸ್ ಅನ್ನೋ ಒಂದು ಫೈಟ್ ಇತ್ತು ಆದರೆ ಯಾವಾಗ ಸಿದ್ದರಾಮಯ್ಯ ಎಂಟ್ರಿ ಆದರೂ ಇಡೀ ಚಿತ್ರಣವೇ ಚೇಂಜ್ ಆಗೋಯಿತು ಒಮ್ಮೆಲೆ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಕೋಲಾರ ಕ್ಷೇತ್ರ ಕಾರಣವಾಗಿ ಹೋಯಿತು ಸಾಕ್ಷಿಯಾಗಿ ನಮ್ಮ ಮುಂದೆ ಇದೆ ಸೊ ಈಗ ತ್ರಿಕೋನ ಸ್ಪರ್ಧೆ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ ವರ್ತೂರ್ ಪ್ರಕಾಶ್ ವರ್ಸಸ್ ಜೆ ಡಿ ಎಸ್ ಸಿದ್ದರಾಮಯ್ಯ ಅವರಿಗೆ ತನ್ನದೇ ಆದಂಥ ಒಂದು ವರ್ಚಸ್ಸಿದೆ ಅದೇ ರೀತಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವರ್ತೂರ್ ಪ್ರಕಾಶ್ಗೂ ಕೂಡ ತನ್ನದೇ ಆದಂಥ ವರ್ಚಸ್ಸಿದೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮಂತ್ರಿ ಕೂಡ ಆದವರು ಒರ್ತುರು ಪ್ರಕಾಶ್ ಹೀಗಾಗಿ ಈಗ ಬಿ ಜೆ ಪಿಗೆ ಹೋದ ತಕ್ಷಣ ಬದಲಾವಣೆ ಆಗ್ಬಿಡುತ್ತಾ ವರ್ತುರ್ ಪ್ರಕಾಶ್ ಇಮೇಜು ಅಂತೇನಿಲ್ಲ ಅಲ್ಪಸಂಖ್ಯಾತರಾಗಿರ್ಬೋದು ಬೇರೆ ಬೇರೆ ಸಮುದಾಯಗಳಾಗಿರ್ಬೋದು ಒರ್ತುರು ಪ್ರಕಾಶ್ ಜೊತೆ ನಿಂತ್ಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಈ ಹಿಂದೆ ಬಿ ಎಲ್ ಸಂತೋಷ್ ಬಂದೋಗಿದ್ರು ಕೋಲಾರಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದರು ಎಷ್ಟೇ ದೊಡ್ಡವರು ನಮ್ಮ ಎದುರಾಳಿ ಆಗಿರಲಿ ಎಷ್ಟೇ ದೊಡ್ಡವರು ಬಂದು ನಿಂತ್ಕೊಳ್ಳಿ ನಮ್ಮ ಎದುರಿಗೆ ಇರ್ತಕ್ಕಂಥದ್ದು ಚುನಾವಣೆ ಮಾತ್ರ ಎಲೆಕ್ಷನ್ ಮಾತ್ರ ನಾವು ಒಬ್ಬ ಅಭ್ಯರ್ಥಿ ನಮ್ಮ ಎದುರುಗಡೆ ಇರ್ತಕ್ಕಂಥವರು ಕೂಡ ಒಬ್ಬರು ಅಭ್ಯರ್ಥಿ ಅಷ್ಟೇ ಎಷ್ಟೇ ದೊಡ್ಡರಾಗಲಿ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದರು ಬಿ ಎಲ್ ಸಂತೋಷ್ ಸೊ ಬಿ ಎಲ್ ಸಂತೋಷ್ ವರ್ತು ಪ್ರಕಾಶ್ ಕೂಡ ಇದೇ ಮಾತನ್ನು ಹೇಳಿದರು ನಮ್ಮ ಎದುರಿಗೆ ಯಾರೇ ಇರಲಿ ಒಬ್ಬರು ಅಭ್ಯರ್ಥಿ ಅಷ್ಟೇ ನಾವು ಅಭ್ಯರ್ಥಿ ಅವರು ಅಭ್ಯರ್ಥಿ ನಮ್ಮ ಮಾನದಂಡ ಗೆಲ್ಲುವ ಒಂದೇ ಆಗಿರಬೇಕು ಗೆಲ್ಲಬೇಕು ಅನ್ನೋ ಒಂದು ಮಾತನ್ನು ಬಿ ಎಲ್ ಸಂತೋಷ್ ಹೇಳಿದರು ಅದಾದ ನಂತರ ಕೋಲಾರ ರಾಜಕಾರಣ ಈಗ ಇಡೀ ದೇಶದ ರಾಜಕಾರಣ ರಾಜ್ಯದ ರಾಜಕಾರಣ ಕೋಲಾರತ್ತ ನೋಡ್ತಾ ಇದೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ರಾತ್ರೋರಾತ್ರಿ ಇಡೀ ಕ್ಷೇತ್ರ ಟಾಕ್ ಆಫ್ ದ ಇಂಡಿಯಾ ಆಗೋಯ್ತು ಸೊ ಈಗ ರಾಜ್ಯ ನಾಯಕರಷ್ಟೇ ಅಲ್ಲ ಇಡೀ ರಾಷ್ಟ್ರೀಯ ನಾಯಕರು ಕೂಡ ಇವತ್ತು ಕೋಲಾರ ವಿಧಾನಸಭೆ ಬಗ್ಗೆ ಮಾತನಾಡ್ತಾರೆ ಅಂದರೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸೊ ಅಲ್ಲಿಗೆ ಒರ್ತುರ್ ಪ್ರಕಾಶ್ಗೆ ರಾಷ್ಟ್ರೀಯ ನಾಯಕರು ಕೂಡ ಫುಲ್ ಸಪೋರ್ಟಾಗಿ ನಿಂತಿದ್ದಾರೆ ಒಂದು ಕಡೆ ಸಚಿವರಾದ ಮುನರತ್ನ ಸುಧಾಕರ್ ಎಂ ಪಿ ಮುನಿಸ್ವಾಮಿ ಎಲ್ಲರೂ ಕೂಡ ಈಗಾಗಲೇ ದೊಡ್ಡ ಶಕ್ತಿಯಾಗಿ ಅವರಿಂದ ನಿಂತ್ಕೊಂಡಿದ್ದಾರೆ ಎಲ್ಲ ರೀತಿಯ ಸಭೆ ಸಮಾರಂಭಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ ಇತ್ತೀಚಿಗಷ್ಟೇ ಎಸ್ ಸಿ ಎಸ್ ಟಿ ರಾಜ್ಯ ಸಮಾವೇಶ ಆಯಿತು ಬಿ ಜೆ ಪಿಯಿಂದ ಯುವ ಮೋರ್ಚಾದಿಂದ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಸಚಿವರು ಭಾಗಿಯಾಗಿದ್ದರು ಸಿ ಟಿ ರವಿ ಸೇರಿದಂತೆ ಸೊ ಇಲ್ಲಿ ಸಿ ಟಿ ರವಿ ಜೊತೆಗೆ ಬಿ ಎಲ್ ಸಂತೋಷ್ ಇವರಿಬ್ಬರ ಒಂದು ಪಾಲ್ಗೊಳ್ಳುವಿಕೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಎಲ್ಲ ಒಂದು ಕಡೆ ಬಿ ಎಲ್ ಸಂತೋಷ್ ಸಿಟಿ ರವಿ ಅವರ ಪಾಲ್ಗೊಳ್ಳುವಿಕೆಯಿಂದ ವರ್ತೂರ್ ಪ್ರಕಾಶ್ಗೆ ಮತ್ತಷ್ಟು ಶಕ್ತಿ ಬಂದಿದೆ ಇವರು ವಲಸಿಗರು ಬಿ ಜೆ ಪಿಗೆ ಇತ್ತೀಚೆಗಷ್ಟೇ ಜಾಯ್ನ್ ಆದರು ಇವೆಲ್ಲವೂ ಲೆಕ್ಕಕ್ಕೆ ಇಲ್ಲ ಈಗ ಮೋದಿ ಮತ್ತು ಅಮಿತ್ ಶಾ ಅವರ ಬಿ ಜೆ ಪಿಯ ಪಕ್ಷದಲ್ಲಿ ಒಂದೇ ಸಿದ್ಧಾಂತ ಈಗ ಗೆಲ್ಲಬೇಕು ಗೆಲ್ಲುವ ಒಂದೇ ಮಾನದಂಡ ಸೊ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀವಿ ಗೆಲ್ಲುವ ಅಭ್ಯರ್ಥಿಯನ್ನು ನಾವು ಮುಂದ್ಗಡೆ ಕರ್ಕೊಂಡು ಹೋಗ್ತೀವಿ ಮುನ್ನಡೆಸ್ತೀವಿ ಏನು ಬೇಕು ಎಲ್ಲ ಸಪೋರ್ಟನ್ನು ನಾವು ಮಾಡ್ತೀವಿ ಅನ್ನೋ ಒಂದು ಖಡಕ್ ಸಂದೇಶವನ್ನು ಅಮಿತ್ ಶಾ ಬಂದು ಕೊಟ್ಟೋಗಿದ್ದಾರೆ ಈಗಾಗಲೇ ಕರ್ನಾಟಕಕ್ಕೆ ಮಂಡ್ಯಕ್ಕೆ ಬಂದಾಗಲೂ ಕೂಡ ಕೆಲವೊಂದಿಷ್ಟು ಚರ್ಚೆ ಆಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಹೇಗೆ ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಸ್ಟ್ರಾಂಗ್ ಮಾಡಬೇಕು ಅಂತ ಹಳೆ ಮೈಸೂರು ಭಾಗ ಅಂದರೆ ಮಂಡ್ಯ ಮೈಸೂರು ರಾಮನಗರ ಮಾತ್ರ ಅಲ್ಲ ಸೊ ಹಳೆ ಮೈಸೂರು ಭಾಗದಲ್ಲಿ ಕೋಲಾರನೂ ಬರುತ್ತೆ ಬೆಂಗಳೂರು ಗ್ರಾಮಾಂತರನೂ ಬರುತ್ತೆ ಚಿಕ್ಕಬಳ್ಳಾಪುರನೂ ಬರುತ್ತೆ ಸೊ ಕೋಲಾರದಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಇದ್ದರೂ ಒಂದು ಗೆದ್ದಿಲ್ಲ ಲಾಸ್ಟ್ ಟೈಮು ಎಂ ಪಿ ಮಾತ್ರ ಬಿ ಜೆ ಪಿಯವರು ಸೊ ಅಲ್ಲಿಗೆ ಎಂ ಪಿ ಬಿ ಜೆ ಪಿ ಗೆದ್ದ ಮೇಲೆ ಗೆಲ್ಲಬಹುದು ಬಿ ಜೆ ಪಿಯಲ್ಲಿ ಕಾ ಕ್ಷೇತ್ರಗಳಲ್ಲಿ ಅನ್ನೋ ಒಂದು ವಿಶ್ವಾಸ ಈಗಾಗಿನೇ ವರ್ತುರ್ ಪ್ರಕಾಶ್ಗೆ ಈ ಒಂದು ಹಳೆ ಮೈಸೂರು ಭಾಗದ ಒಂದು ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ನಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರ ಕೂಡ ಇದೆ ಈಗಾಗಿನೇ ಬಿ ಎಲ್ ಸಂತೋಷ್ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಈ ನಾಲ್ಕು ಜಿಲ್ಲೆಗಳ ಒಂದು ರೀತಿ ಉಸ್ತುವಾರಿ ಅಂತಲೇ ಹೇಳ್ಬೋದು ಹತ್ತೊಂಬತ್ತು ಕ್ಷೇತ್ರ ಬರುತ್ತೆ ಈ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಹೇಗೆ ಬಿ ಜೆ ಪಿಯನ್ನು ಸ್ಟ್ರಾಂಗ್ ಮಾಡಬೇಕು ಗೆಲ್ಲಿಸಬೇಕು ಅನ್ನೋ ಒಂದು ಪ್ಲಾನನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬಿ ಎಲ್ ಸಂತೋಷ್ ಹಾಗೂ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಒಂದು ಸಂದೇಶ ಏನಿತ್ತು ಆ ಸಂದೇಶವನ್ನು ಬಿ ಎಲ್ ಸಂತೋಷಗೆ ತಲುಪಿಸಿ ಬಿ ಎಲ್ ಸಂತೋಷ್ ವರ್ತೂರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಟ್ಟಿನಲ್ಲಿ ವರ್ತೂರು ಪ್ರಕಾಶ್ ಏನೇ ಹೇಳಿ ತನ್ನ ಏನು ಅಬ್ಬರ ಆರ್ಭಟ ಪ್ರಚಾರ ಜೋರಾಗಿ ನಡೆಸ್ತಾ ಇದ್ದಾರೆ ಕೋಲಾರದಲ್ಲಿ ಅನಿರೀಕ್ಷಿತ ಫಲಿತಾಂಶವನ್ನು ನಾವು ಮಾಡ್ತೀವಿ ಇರಿ ಅನ್ನೋ ಒಂದು ಸವಾಲನ್ನು ಇದ್ದಾರೆ ಪ್ರತಿಯೊಂದು ಸವಾಲಿಗೆ ಸಿದ್ದರಾಮಯ್ಯನವರು ಏನೇ ಹೇಳಿ ಅದಕ್ಕೆ ರಿಯಾಕ್ಟಾಗಿ ಅಷ್ಟೇ ವೇಗವಾಗಿ ಅಷ್ಟೇ ವಿಭಿನ್ನವಾಗಿ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆ್ಯಕ್ಷನ್ ಹೇಗಿರುತ್ತೋ ರಿಯಾಕ್ಷನ್ ಹಾಗೇ ಇರುತ್ತೆ ವರ್ತುಲ್ ಪ್ರಕಾಶ್ ಅವ್ರದ್ದು ಅವರ ಮಾತಿನ ಶೈಲಿ ಆಗಿರ್ಬೋದು ಯಾರ ವಿರೋಧಿಗಳು ಏನು ಮಾತಾಡೋದು ಕೂಡ ಡೋಂಟ್ ಕೇರ್ ನಿಮ್ಮ ಆ್ಯಕ್ಷನ್ ಹೇಗಿರುತ್ತೋ ನಾನು ರಿಯಾಕ್ಷನ್ ಹಾಗೇ ಇರುತ್ತೆ ಅನ್ನೋ ಒಂದು ದಾಟಿಯಲ್ಲಿ ವರ್ತುಲ್ ಪ್ರಕಾಶ್ ಅವರ ಮಾತುಗಳು ಇದ್ದಾವೆ ನೋಡೋಣ ಇಡೀ ವರ್ತು ಪ್ರಕಾಶ್ಗೆ ಈಗ ಹೈಕಮಾಂಡ್ ಬಲ ಸಿಕ್ಕಿದೆ ಸಿದ್ದರಾಮಯ್ಯನ ಸೋಲಿಸಲೇಬೇಕು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಇರಬಾರ್ದು ಸಿದ್ದರಾಮಯ್ಯನ ಸೋಲಿಸಲೇಬೇಕು ಅನ್ನೋ ಒಂದು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಈ ಹಿಂದೆ ಹದಿನೆಂಟರಲ್ಲಿ ಚಾಮುಂಡೇಶ್ವರಿಂದ ಸೋತಿದ್ರು ಸಿದ್ದರಾಮಯ್ಯನವರು ಆದರೂ ಬಾದಾಮಿಯಿಂದ ಗೆದ್ದು ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಂಡಿದ್ರು ಆದರೆ ಈ ಬಾರಿ ಕೊನೆ ಚುನಾವಣೆ ಏನಾದರೂ ಆಗಲಿ ಸಿದ್ದರಾಮಯ್ಯ ಸೋಲಬೇಕು ಅಂತ ಟೊಂಕ ಕಟ್ಟೆ ನಿಂತ್ಕೊಂಡಂತೆ ಕಾಣಿಸ್ತಾ ಇದೆ ಹೀಗಾಗಿ ವರ್ತುಲ್ ಪ್ರಕಾಶ್ಗೆ ಒಂದು ರೀತಿ ಆನೆ ಬಲ ಸಿದ್ದರಾಮಯ್ಯನ ಸೋಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೋಡೋಣ ಕೆಲವೇ ದಿನದ ಚುನಾವಣೆ ಇದೆ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ ವರ್ತುಲ್ ಪ್ರಕಾಶ್ಗೆ ಯಾರೆಲ್ಲ ಬೆಂಬಲವಾಗಿ ನಿಲ್ಲಬಹುದು ಗೆಲ್ಲಿಸಲೇಬೇಕು ವರ್ತುಲ್ ಪ್ರಕಾಶ್ನ ಅಂತ ಸೊ ನಿಮ್ಮ ಪ್ರಕಾರ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು